ಫ್ರೆಂಡ್ಸ್, ವೆಲ್ಕಮ್ ಟು ದಿ ರಿಪೋರ್ಟರ್. ಸ್ನೇಹಿತರೆ, ತೆಲಂಗಾಣದ ರಾಜಕೀಯದಲ್ಲಿ ಬಿರುಗಾಳಿ ಅಂತಿದೆ. ಇಷ್ಟು ದಿನ ತನ್ನ ಎದುರಾಳಿ ಬಿಜೆಪಿಯ ಹೊರತು ಕಾಂಗ್ರೆಸ್ ಅಲ್ಲ ಅಂದುಕೊಂಡಿದ್ದ ಅಲ್ಲಿನ ಮುಖ್ಯಮಂತ್ರಿ ಚಂದ್ರಶೇಖರ್ ರಾವ್ಗೆ ಕಾಂಗ್ರೆಸ್ ಪಕ್ಷ ಶಾಕ್ ಕೊಟ್ಟಿದೆ. ಕರ್ನಾಟಕದಲ್ಲಿ ಜಯ ಗಳಿಸಿದ ನಂತರ ಗೆಲುವಿನ ಉನ್ಮಾದದಲ್ಲಿ ಇರೋ ಕಾಂಗ್ರೆಸ್ ಬಿಎಸ್ಆರ್ ಪಕ್ಷದ ಮಾಜಿ ಎಂಪಿ ಸೇರಿದ ಹಾಗೆ 35 ಮಂದಿ ಬಂಡಾಯಗಾರರನ್ನ ಪಕ್ಷಕ್ಕೆ ಸೇರಿಸಿಕೊಂಡಿದೆ. ಈ ಮೂಲಕ ಬಿಆರ್ಎಸ್ಗೆ ಭಾರಿ ಹೊಡೆತ ಕೊಟ್ಟಿರುವ ಕಾಂಗ್ರೆಸ್ ಅಲ್ಲಿ ಚಂದ್ರಶೇಖರ್ ರಾವ್ಗೆ ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಒಂದು ಕಡೆ ಮಹಾರಾಷ್ಟ್ರದ ಪಂಡರಾಪುರದಲ್ಲಿ ತನ್ನ ಕ್ಯಾಬಿನೆಟ್ ಸದಸ್ಯರನ್ನೆಲ್ಲ ಸೇರಿಸಿಕೊಂಡು ವಿಠಲನ ದರ್ಶನ ಮಾಡೋದ್ರ ಮೂಲಕ ಅಲ್ಲಿ ತನ್ನ ಶಕ್ತಿ ಪ್ರದರ್ಶನವನ್ನ ಮಾಡಿದ್ದ ಚಂದ್ರಶೇಖರ್ ರಾವ್ಗೆ ಈಗ ತೆಲಂಗಾಣದಲ್ಲೇ ಆಘಾತ ಆಗಿದೆ. ಹಾಗಾದ್ರೆ ಏನಿದು ತೆಲಂಗಾಣದ ರಾಜಕೀಯ? ಅಲ್ಲಿ ಕಾಂಗ್ರೆಸ್ ಪುಟಿದೇಳ್ತಿರೋದು ಹೇಗೆ? ಇದು ನಿಜಕ್ಕೂ ಚಂದ್ರಶೇಖರ್ ರಾವ್ ಅವರಿಗೆ ಹಿನ್ನಡೆನಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನೋಡೋಣ. ಗೆಳೆಯರೇ, ತೆಲಂಗಾಣ ಈ ರಾಜ್ಯ 2014 ಆಂಧ್ರಪ್ರದೇಶದಿಂದ ಬೇರ್ಪಟ್ಟು ಪ್ರತ್ಯೇಕ ರಾಜ್ಯವಾಗಿ ಗುರುತಿಸಿಕೊಳ್ತು. ಅಲ್ಲಿ ತೆಲಂಗಾಣ ಪ್ರತ್ಯೇಕವಾಗೋದ್ರ ಹಿಂದೆ ಚಂದ್ರಶೇಖರ್ ರಾವ್ ಅವರ ಪಾತ್ರ ಕೂಡ ದೊಡ್ಡದಾಗೇ ಇತ್ತು. ಹೀಗಾಗಿ ಅವರ ತೆಲಂಗಾಣ ರಾಷ್ಟ್ರ ಸಮಿತಿ ಹೊಸ ರಾಜ್ಯ ಉದಯ ಆದ ಮೊದಲ ಚುನಾವಣೆಯಲ್ಲೇ ಭರ್ಜರಿ ಜಯ ಗಳಿಸಿತು. ಕವಲಕುಂಟ್ಲ ಚಂದ್ರಶೇಖರ್ ರಾವ್ ತೆಲಂಗಾಣದ ಮೊಟ್ಟ ಮೊದಲ ಮುಖ್ಯಮಂತ್ರಿಯಾಗಿ ಕೂಡ ಆಯ್ಕೆಯಾದರು. ಆ ಬಳಿಕ 2018 ಚುನಾವಣೆಗೂ ಒಂದು ವರ್ಷ ಮೊದಲೇ ವಿಧಾನಸಭೆಯನ್ನು ವಿಸರ್ಜಿಸಿ ಚುನಾವಣೆಗೆ ಹೋದ ಚಂದ್ರಶೇಖರ್ ರಾವ್ ಅವರಿಗೆ ಆ ಚುನಾವಣೆಯಲ್ಲೂ ಕೂಡ ಭರ್ಜರಿ ಜಯ ಸಿಕ್ಕಿತ್ತು. ಇದು ತೆಲಂಗಾಣದಲ್ಲಿ ಚಂದ್ರಶೇಖರ್ ರಾವ್ ಅವರಿಗೆ ಯಾರೂ ಸಾಟಿ ಇಲ್ಲ ಅನ್ನುವಂತೆ ಮಾಡಿತ್ತು. ಹೀಗೆ 9 ತೆಲಂಗಾಣವನ್ನು ಆಳ್ತಾ ಇರೋ ಚಂದ್ರಶೇಖರ್ ರಾವ್ಗೆ ಇತ್ತೀಚೆಗೆ ದೆಹಲಿ ಕಡೆ ಮನಸ್ಸಾಗಿದೆ. ಹೀಗಾಗಿ ಅವರು ರಾಷ್ಟ್ರ ರಾಜಕಾರಣದಲ್ಲಿ ಮಿಂಚುವ ಉದ್ದೇಶದಿಂದ ತಮ್ಮ ತೆಲಂಗಾಣ ರಾಷ್ಟ್ರ ಸಮಿತಿಯನ್ನ ಭಾರತ್ ರಾಷ್ಟ್ರ ಸಮಿತಿ ಅಂತ ಬದಲಿಸಿದ್ರು. ಈಗ ತಮ್ಮ ಪಕ್ಷವನ್ನು ಅವರು ಭಾರತ್ ಪರಿವರ್ತನಾ ಸಮಿತಿ ಅಂತ ಕರ್ಕೊಳ್ತಾ ಇದ್ದಾರೆ. ಇನ್ನು ಬಿಆರ್ಎಸ್ ನ ಮೂಲವಾಗಿರೋ ತೆಲಂಗಾಣ ರಾಷ್ಟ್ರ ಸಮಿತಿಯ ಇತಿಹಾಸವನ್ನು ನೋಡೋದಾದ್ರೆ ನಮಗಲ್ಲಿ ಕಾಣಿಸೋದು ಕೆ ಚಂದ್ರಶೇಖರ್ ರಾವ್. ಗೆಳೆಯರೇ, ಕೆಸಿಆರ್ 1954 ಫೆಬ್ರವರಿ 17 ಜನಿಸಿದ್ರು. 1980 ಕಾಂಗ್ರೆಸ್ನ ಮೂಲಕ ರಾಜಕೀಯವನ್ನು ಪ್ರವೇಶ ಮಾಡಿದರು. 1983 ಎನ್ ಟಿ ರಾಮರಾವ್ ಅವರ ತೆಲುಗು ದೇಶಂ ಪಕ್ಷವನ್ನು ಸೇರಿದ ಕೆಸಿಆರ್ 2001 ತೆಲುಗು ದೇಶಂನಲ್ಲೇ ಮುಂದುವರೆದಿದ್ರು. ಈ ಅವಧಿಯಲ್ಲಿ ಶಾಸಕರಾಗಿ, ರಾಜ್ಯ ವಿಧಾನಸಭೆಯ ಡೆಪ್ಯೂಟಿ ಸ್ಪೀಕರ್ ಆಗಿ, ಸಚಿವರಾಗಿ ಕೂಡ ಕೆಲಸ ಮಾಡಿದರು. 2001 ತೆಲಂಗಾಣ ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನೋ ಬೇಡಿಕೆಯೊಂದಿಗೆ ತಮ್ಮ ಬೆಂಬಲಿಗರ ಜೊತೆ ತೆಲುಗು ದೇಶಂ ಪಕ್ಷದಿಂದ ಹೊರಬಂದ ಕೆಸಿಆರ್ 27 ತೆಲಂಗಾಣ ರಾಷ್ಟ್ರ ಸಮಿತಿ ಅನ್ನೋ ಪಕ್ಷವನ್ನು ಕಟ್ಟಿದ್ರು. ಅಂದಿನಿಂದ ತೆಲಂಗಾಣ ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನೋ ಬೇಡಿಕೆಯನ್ನು ಈಡೇರಿಸುವುದಕ್ಕಾಗಿ ಈ ತೆಲಂಗಾಣ ರಾಷ್ಟ್ರ ಸಮಿತಿ ಕೆಲಸವನ್ನು ಮಾಡ್ತಾ ಇತ್ತು. 2004 ತೆಲಂಗಾಣ ಪ್ರತ್ಯೇಕ ರಾಜ್ಯ ಆಗಲೇಬೇಕು ಅನ್ನೋ ಒಪ್ಪಂದದ ಮೇರೆಗೆ ಯುಪಿಎ ಜೊತೆ ಗುರುತಿಸಿಕೊಂಡಿದ್ದ ತೆಲಂಗಾಣ ರಾಷ್ಟ್ರ ಸಮಿತಿ ಅಸೆಂಬ್ಲಿ ಚುನಾವಣೆಯಲ್ಲಿ 26 ಕ್ಷೇತ್ರಗಳನ್ನು ಗೆದ್ದುಕೊಳ್ತು. ಹಾಗೆ ಲೋಕಸಭೆ ಕ್ಷೇತ್ರಗಳಲ್ಲಿ 5 ಕ್ಷೇತ್ರಗಳು ಟಿಆರ್ಎಸ್ನ ಪಾಲಾಯಿತು. ಪಕ್ಷದ ನಾಯಕರಾಗಿದ್ದ ಕೆ ಚಂದ್ರಶೇಖರ್ ರಾವ್ ಕೇಂದ್ರದಲ್ಲಿ ಸಚಿವರು ಕೂಡ ಆದರು. ಆದರೆ ತನ್ನ ಬೇಡಿಕೆಯನ್ನು ಕೇಂದ್ರದ ಯುಪಿಎ ಸರ್ಕಾರ ಈಡೇರಿಸದೇ ಹೋದ ಕಾರಣ 2006 ಸರ್ಕಾರಕ್ಕೆ ನೀಡಿದ ಬೆಂಬಲವನ್ನು ವಾಪಸ್ ಪಡೆದ ಟಿಆರ್ಎಸ್ 2008 May 29 ತನ್ನ ಎಲ್ಲ ಎಂಎಲ್ಎ ಹಾಗೂ ಎಂಪಿಗಳನ್ನು ರಾಜೀನಾಮೆ ನೀಡುವಂತೆ ಮಾಡಿತು. ಆಗ ನಡೆದ ಬೈ ಎಲೆಕ್ಷನ್ನಲ್ಲಿ ಟಿಆರ್ಎಸ್ 16 ವಿಧಾನಸಭಾ ಕ್ಷೇತ್ರಗಳ ಪೈಕಿ 7 ಹಾಗೂ 4 ಲೋಕಸಭಾ ಕ್ಷೇತ್ರಗಳ ಪೈಕಿ ಕೇವಲ 2 ಮಾತ್ರವೇ ಗೆಲ್ಲೋದಕ್ಕೆ ಸಾಧ್ಯ ಆಯಿತು. ಇನ್ನು 2009 ಚುನಾವಣೆಯಲ್ಲಿ NDA ಜೊತೆ ಗುರುತಿಸಿಕೊಂಡ ಟಿಆರ್ಎಸ್ ಕೇವಲ 10 ವಿಧಾನಸಭಾ ಕ್ಷೇತ್ರ ಹಾಗೂ 2 ಲೋಕಸಭಾ ಕ್ಷೇತ್ರಗಳನ್ನು ಮಾತ್ರ ಗೆಲ್ಲೋದಕ್ಕೆ ಶಕ್ತ ಆಯಿತು. ಅವತ್ತಿಗೆ ಅಖಂಡ ಆಂಧ್ರಪ್ರದೇಶದಲ್ಲಿ ವೈಎಸ್ ರಾಜಶೇಖರ ರೆಡ್ಡಿ ಅವರ ಪ್ರಭಾವ ತುಂಬಾನೇ ಹೆಚ್ಚಾಗಿತ್ತು. ರಾಜಶೇಖರ ರೆಡ್ಡಿ ಮುಖ್ಯಮಂತ್ರಿ ಆಗಿರೋವರೆಗೂ ಆಂಧ್ರಪ್ರದೇಶದಿಂದ ತೆಲಂಗಾಣ ಬೇರ್ಪಡದಂತೆ ನೋಡಿಕೊಂಡಿದ್ರು. ಹೀಗಾಗಿ 2009 ಚುನಾವಣೆಯಲ್ಲಿ ಆಂಧ್ರಪ್ರದೇಶದಲ್ಲಿ ಕಾಂಗ್ರೆಸ್ಗೆ ಭರ್ಜರಿ ಜಯ ಕೂಡ ಸಿಕ್ಕಿತ್ತು. ಆದರೆ ರಾಜಶೇಖರ ರೆಡ್ಡಿ ಅವರ ಸಾವಿನ ನಂತರ ಆಂಧ್ರಪ್ರದೇಶದ ರಾಜಕೀಯದ ಚಿತ್ರಣ ತುಂಬಾ ಬದಲಾಯಿತು. ಅಲ್ಲಿ ಚಂದ್ರಶೇಖರ್ ರಾವ್ ತೆಲಂಗಾಣವನ್ನು ಪ್ರತ್ಯೇಕ ರಾಜ್ಯ ಮಾಡಲೇಬೇಕು ಅಂತ ಹಠ ಹಿಡಿದ್ರು. ಅದಕ್ಕೆ ತೆಲಂಗಾಣದ ವಿದ್ಯಾರ್ಥಿ ಸಮೂಹ ಕೂಡ ಕೈ ಜೋಡಿಸ್ತು. ಹೀಗಾಗಿ ತೆಲಂಗಾಣ ಪ್ರತ್ಯೇಕ ರಾಜ್ಯದ ಹೋರಾಟ ತೀವ್ರ ಸ್ವರೂಪವನ್ನು ಪಡ್ಕೊಳ್ತು. ಅಲ್ಲಿ ವಿದ್ಯಾರ್ಥಿಗಳು ಬೀದಿಗಿಳಿದ್ರು, ಸಾಕಷ್ಟು ಸಾವು ನೋವುಗಳಾದವು. ಹೀಗಾಗಿ 2014 ತೆಲಂಗಾಣವನ್ನು ಆಂಧ್ರಪ್ರದೇಶದಿಂದ ಬೇರ್ಪಡಿಸಲಾಯಿತು. ಹೀಗಾಗಿ ಆ ನಂತರ ನಡೆದ ಚುನಾವಣೆಯಲ್ಲಿ ಟಿಆರ್ಎಸ್ ಬಹುಮತವನ್ನು ಪಡ್ಕೊಳ್ತು. ಅಲ್ಲದೆ 17 ಲೋಕಸಭಾ ಕ್ಷೇತ್ರಗಳ ಪೈಕಿ 11 ತನ್ನ ವಿಜಯವನ್ನು ಸಾಧಿಸಿತು. ಹೀಗಾಗಿ ಸಿಂಪಲ್ ಮೆಜಾರಿಟಿಯನ್ನು ಪಡ್ಕೊಂಡ ಟಿಆರ್ಎಸ್ನ ಮುಖ್ಯಸ್ಥ
ಕೆ ಚಂದ್ರಶೇಖರ್ ರಾವ್ ಅಲ್ಲಿ ಮೊದಲ ಸರ್ಕಾರವನ್ನು ರಚನೆ ಮಾಡಿದರು. ಆ ಬಳಿಕ 2018 ಚುನಾವಣೆಯನ್ನು ಎದುರಿಸಿದ TRS ಗೆ ಅಲ್ಲೂ ಕೂಡ ಅಭೂತಪೂರ್ವ ಜಯ ಸಿಕ್ಕಿತ್ತು. ಹೀಗಾಗಿ ಈಗ ಚಂದ್ರಶೇಖರ್ ರಾವ್ ಕೆಲವು ವರ್ಷಗಳ ಹಿಂದೆ ದೆಹಲಿಯತ್ತ ತಮ್ಮ ಕಣ್ಣನ್ನು ನೆಟ್ಟರು. ಅವರು ಕಾಂಗ್ರೆಸ್ ಹಾಗೂ BJPಗೆ ವಿರುದ್ಧವಾಗಿ ತೃತೀಯ ರಂಗವನ್ನು ಕಟ್ಟೋದಕ್ಕೆ ಸಮಾನ ಮನಸ್ಕ ಪಕ್ಷಗಳನ್ನು ಒಂದುಗೂಡಿಸುವಂತಹ ಪ್ರಯತ್ನಕ್ಕೆ ಕೈ ಹಾಕಿದ್ರು. ಈ ನಿಟ್ಟಿನಲ್ಲಿ ತಮ್ಮ ತೆಲಂಗಾಣ ರಾಷ್ಟ್ರ ಸಮಿತಿ ಅನ್ನೋ ಪಕ್ಷದ ಹೆಸರನ್ನ ಭಾರತ್ ರಾಷ್ಟ್ರ ಸಮಿತಿ ಅಂತ ಬದಲಿಸಿದ್ರು. ಈ ಭಾರತ್ ರಾಷ್ಟ್ರ ಸಮಿತಿ ಆಂಧ್ರಪ್ರದೇಶವಷ್ಟೇ ಅಲ್ಲದೆ ಒಡಿಶಾ ಹಾಗೂ ಮಹಾರಾಷ್ಟ್ರದಲ್ಲೂ ಕೂಡ ತನ್ನ ಪ್ರಭಾವವನ್ನು ಬೆಳೆಸಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದೆ. KCR ಪುತ್ರ KT ರಾಮರಾವ್ ಭಾರತ್ ರಾಷ್ಟ್ರ ಸಮಿತಿಯ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಹೀಗೆ ತಮ್ಮ ಪಕ್ಷದ ನೆಲೆಯನ್ನು ಪಕ್ಕದ ರಾಜ್ಯಗಳಿಗೂ ವಿಸ್ತರಿಸುವುದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರುವಂತಹ ಚಂದ್ರಶೇಖರ್ ರಾವ್ ಅವರಿಗೆ ಈಗ ಕಾಂಗ್ರೆಸ್ ಮಗ್ಗುಲ ಮುಳ್ಳಾಗಿ ಕಾಡ್ತಾ ಇದೆ. ಅಲ್ಲದೆ ಸತತ 3ನೇ ಬಾರಿಗೆ ತೆಲಂಗಾಣದಲ್ಲಿ ಅಧಿಕಾರವನ್ನು ಹಿಡಿಯುವ ಕನಸು ಕಾಣ್ತಾ ಇರುವಂತಹ BRS ಗೆ ಕಾಂಗ್ರೆಸ್ ಭಾರಿ ಹೊಡೆತವನ್ನು ಕೊಡ್ತಾ ಇದೆ. ಗೆಳೆಯರೇ, ತೆಲಂಗಾಣದಲ್ಲಿ ಕಾಂಗ್ರೆಸ್ ಈ ಮಟ್ಟಿಗೆ ಪುಟಿದೇಳೋದಕ್ಕೆ ಕಾರಣ ಆಗ್ತಾ ಇರೋದು ಕರ್ನಾಟಕದಲ್ಲಿನ ಭಾರಿ ಜಯ. ಹೌದು, ಕರ್ನಾಟಕದಲ್ಲಿ ಸಿಕ್ಕ ಭಾರಿ ಗೆಲುವು ಕಾಂಗ್ರೆಸ್ ಪಕ್ಷವನ್ನ ಮತ್ತೆ ಪುಟಿದೇಳುವಂತೆ ಮಾಡ್ತಾ ಇದೆ. ಈಗಾಗಲೇ ಅವರು ಮಧ್ಯಪ್ರದೇಶದಲ್ಲಿ ಗ್ಯಾರಂಟಿಗಳನ್ನ ಘೋಷಿಸೋದ್ರ ಮೂಲಕ ಚುನಾವಣೆಯಲ್ಲಿ ಗೆಲ್ಲೋದ್ರ ಕಡೆ ಚಿಂತನೆ ಮಾಡ್ತಾ ಇದ್ದಾರೆ. ಇದೇ ತಂತ್ರವನ್ನ ತೆಲಂಗಾಣದಲ್ಲೂ ಕೂಡ ಅಳವಡಿಸಿಕೊಳ್ಳೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಅಲ್ಲದೆ ಈ ಹಿಂದೆ ತೆಲಂಗಾಣವನ್ನು ಪ್ರತ್ಯೇಕಗೊಳಿಸಿದ್ದು UPA ಸರ್ಕಾರವೇ ಆದರೂ ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅದರಿಂದ ಯಾವುದೇ ಲಾಭ ಆಗಿರಲಿಲ್ಲ. ಅಲ್ಲಿ TRS ನ ಅಬ್ಬರದಲ್ಲಿ ಕಾಂಗ್ರೆಸ್ ಕಳೆದೆ ಹೋಗಿತ್ತು. ಹೀಗಾಗಿ ತೆಲಂಗಾಣದಲ್ಲಿ ಪಕ್ಷವನ್ನು ಬಲಪಡಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಕೂಡ ಮುಂದಾಗಿದ್ದಾರೆ. ಈಗ AICCಗೆ ಮಲ್ಲಿಕಾರ್ಜುನ ಖರ್ಗೆ ಅಧ್ಯಕ್ಷರಾಗಿರೋದ್ರಿಂದ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರ ಪ್ರಭಾವ ತೆಲಂಗಾಣದಲ್ಲೂ ಇರೋದ್ರಿಂದ ಕಾಂಗ್ರೆಸ್ ಪಕ್ಷ ಅಲ್ಲಿ ಹೊಸ ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ. ಆ ತಂತ್ರಗಾರಿಕೆಯ ಫಲವಾಗಿ ತೆಲಂಗಾಣದಲ್ಲಿನ ಭಾರತ್ ರಾಷ್ಟ್ರ ಸಮಿತಿಯ ಸುಮಾರು 35 ಹೆಚ್ಚು ನಾಯಕರು ಈಗ ತಮ್ಮ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ದಾರೆ. ಅಲ್ಲದೆ ಇನ್ನಷ್ಟು ನಾಯಕರು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ರಾಷ್ಟ್ರ ಮಟ್ಟದಲ್ಲಿ ತನ್ನ ಮಿತ್ರ ಪಕ್ಷಗಳನ್ನು ಹುಡುಕೊಳ್ತಾ ಇರುವಂತಹ ಕಾಂಗ್ರೆಸ್ ತೆಲಂಗಾಣದಲ್ಲಿ ಮಾತ್ರ BRS ಜೊತೆಗೆ ಯಾವುದೇ ಒಪ್ಪಂದ ಇಲ್ಲ ಅಂತ ಹೇಳ್ತಾ ಇದೆ. ಸದ್ಯ BRS ನಿಂದ ಮಾಜಿ MP P ಶ್ರೀನಿವಾಸ ರೆಡ್ಡಿ, ಮಾಜಿ ಮಂತ್ರಿ J ಕೃಷ್ಣಾರಾವ್ ಸೇರಿದಾಗೆ ಸಾಕಷ್ಟು ಮಾಜಿ MLAಗಳು ಹಾಗೂ BRS ನ ನಾಯಕರು AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಹಾಗೂ ತೆಲಂಗಾಣ ಕಾಂಗ್ರೆಸ್ನ ಅಧ್ಯಕ್ಷ ರೇವಂತ್ ರೆಡ್ಡಿ ಅವರ ಉಪಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ದಾರೆ. ಈ ಮೂಲಕ ತೆಲಂಗಾಣದಲ್ಲಿ ಈ ವರ್ಷ ನಡೆಯಲಿರುವ ಚುನಾವಣೆಯಲ್ಲಿ ಕಾಂಗ್ರೆಸ್ BRS ಪಕ್ಷವನ್ನು ಎದುರಿಸುವುದಕ್ಕೆ ಸಜ್ಜಾಗಿ ನಿಂತಿದೆ. ಹೀಗೊಂದು ಕಡೆ ತೆಲಂಗಾಣದಲ್ಲಿ BRS ಗೆ ಹೊಡೆತ ಕೊಟ್ಟಿರುವ ಖುಷಿಯಲ್ಲಿ ಕಾಂಗ್ರೆಸ್ ಇದ್ರೆ, ಮತ್ತೊಂದು ಕಡೆ KCR ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಹಾಗೂ ಮಿತ್ರ ಪಕ್ಷಗಳಿಗೆ ಶಾಕ್ ಕೊಟ್ಟಿದ್ದಾರೆ. ಚಂದ್ರಶೇಖರ್ ರಾವ್ ತಮ್ಮ ಮಂತ್ರಿಮಂಡಲದ ಜೊತೆ ಪಂಡ್ರಾಪುರಕ್ಕೆ ಹೋಗಿದ್ದಾರೆ. 600 ಕಾರ್ಗಳ ಕ್ಯಾನ್ವಾಯ್ನೊಂದಿಗೆ ಹೋಗಿದ್ದರಿಂದ ಮಹಾರಾಷ್ಟ್ರದ ಪ್ರತಿಪಕ್ಷಗಳ ಜೊತೆಗೆ ಮಹಾರಾಷ್ಟ್ರದ ಜನರು ಕೂಡ KCR ಅವರ ಅಬ್ಬರದ ಪ್ರಯಾಣವನ್ನು ಕೂಡ ಗಮನಿಸಿದ್ದಾರೆ. ಅಲ್ಲದೆ ಪಂಡರಾಪುರದಲ್ಲಿ ಈಗಾಗಲೇ NCPಯನ್ನು ತೊರೆದು BRS ಪಕ್ಷವನ್ನು ಸೇರಿರುವ ನಾಯಕರಿಗೆ ಪಕ್ಷದ ಟಿಕೆಟ್ ಕೊಡೋದಾಗಿ KCR ಘೋಷಣೆ ಮಾಡಿದ್ದಾರೆ. ಈ ಮೂಲಕ ವಿದರ್ಭ ಹಾಗೂ ತೆಲಂಗಾಣಕ್ಕೆ ಹೊಂದಿಕೊಂಡಂತಹ ಜಿಲ್ಲೆಗಳ ಮೇಲೆ ಚಂದ್ರಶೇಖರ್ ರಾವ್ ತಮ್ಮ ಹಿಡಿತವನ್ನು ಸಾಧಿಸುವುದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಲ್ಲದೆ ಚಂದ್ರಶೇಖರ್ ರಾವ್ ಪಂಡರಾಪುರಕ್ಕೆ ಹೋಗಿರುವಂತಹ ದಿನ ತುಂಬಾ ವಿಶೇಷವಾಗಿದ್ದು ಅಲ್ಲಿಗೆ ಹೆಚ್ಚು ಭಕ್ತರು ಆಗಮಿಸಿದ್ರು ಅನ್ನೋದು ತುಂಬಾ ವಿಶೇಷ. ಯಾಕೆಂದ್ರೆ ಆಷಾಢ ಏಕಾದಶಿಯ ಕಾರಣದಿಂದ ಪಂಡರಾಪುರಕ್ಕೆ ಭಕ್ತಗಣ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಆಗಮಿಸಿತ್ತು. ಅವತ್ತೇ ಚಂದ್ರಶೇಖರ ರಾವ್ ಅವರು ಅಲ್ಲಿಗೆ ಹೋಗಿರೋದ್ರಿಂದ ಅವರಿಗೆ ಹಾಗೂ ಅವರ ಪಕ್ಷಕ್ಕೆ ಮತ್ತಷ್ಟು ಪ್ರಚಾರ ಸಿಕ್ಕಿದೆ ಅನ್ನೋದರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಇನ್ನು ಮಹಾರಾಷ್ಟ್ರದಲ್ಲಿ ಮಾತಾಡಿರುವ KCR ತಾನು ರೈತನ ಮಗನಾಗಿದ್ದು ತೆಲಂಗಾಣದಲ್ಲಿ ರೈತರ ಹಿತದೃಷ್ಟಿಯಿಂದ ಸಾಕಷ್ಟು ಕೆಲಸಗಳನ್ನು ಮಾಡ್ತಿರೋದಾಗಿ ಹೇಳ್ಕೊಂಡಿದ್ದಾರೆ. ಅಲ್ಲದೆ ಇದೇ ರೀತಿಯ ಸರ್ಕಾರ ಮಹಾರಾಷ್ಟ್ರದಲ್ಲೂ ಬೇಕು ಅಂತ ಅಂದರೆ ಮಹಾರಾಷ್ಟ್ರದ ಜನ BRS ಪಕ್ಷವನ್ನು ಗೆಲ್ಲಿಸಿ ಅನ್ನುವಂತಹ ಕರೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಮೂಲಕ ಮಹಾರಾಷ್ಟ್ರಕ್ಕೆ ಅಧಿಕೃತವಾಗಿ ಚಂದ್ರಶೇಖರ್ ರಾವ್ ಅವರ ಎಂಟ್ರಿ ಆಗಿದೆ. ಅವರು ಈ ಬಾರಿ ಮಹಾರಾಷ್ಟ್ರದಲ್ಲಿ ತಮ್ಮ ಪಕ್ಷದ ಕ್ಯಾಂಡಿಡೇಟ್ಗಳನ್ನು ಕೂಡ ಹಾಕಲಿದ್ದಾರೆ. ಇದು NCP ಕಾಂಗ್ರೆಸ್ ಹಾಗೂ ಶಿವಸೇನೆ ಉದ್ಧವ್ ಠಾಕ್ರೆ ಬಣಕ್ಕೆ ಸವಾಲೆಸೆಯುವಂತಿದೆ. ಅಲ್ಲದೆ ಚಂದ್ರಶೇಖರ್ ರಾವ್ ಅವರ ಆಗಮನದಿಂದ BJP ಹಾಗೂ ಅವರ ಮಿತ್ರ ಪಕ್ಷ ಶಿವಸೇನೆ ಶಿಂದೆ ಬಣಕ್ಕೂ ಕೂಡ ಸ್ವಲ್ಪ ಮಟ್ಟಿನ ನಡುಕ ಶುರುವಾಗಿದೆ. ಯಾಕೆಂದರೆ ತೆಲಂಗಾಣ ಭಾಗಕ್ಕೆ ಹೊಂದಿಕೊಂಡಿರುವಂತಹ ಜಿಲ್ಲೆಗಳಲ್ಲಿ ತೆಲುಗು ಭಾಷಿಕರು ಕೂಡ ಹೆಚ್ಚಾಗಿದ್ದಾರೆ. ಅಲ್ಲದೆ ಈ ಪ್ರದೇಶ ತುಂಬಾ ಹಿಂದುಳಿದಿರೋದ್ರಿಂದ ಸಾಕಷ್ಟು ವರ್ಷಗಳ
ಆದರೂ ಅಲ್ಲಿ ಮಹಾರಾಷ್ಟ್ರದ ರಾಜಕಾರಣಿಗಳು ಆ ಪ್ರದೇಶವನ್ನು ಅಭಿವೃದ್ಧಿಪಡಿಸುವತ್ತ ಆಸಕ್ತಿ ವಹಿಸಿಲ್ಲ ಅನ್ನುವಂತಹ ಸಣ್ಣ ಅಸಮಾಧಾನ ಕೂಡ ಜನರಲ್ಲಿದೆ. ಹೀಗಾಗಿ ಚಂದ್ರಶೇಖರ ರಾವ್ ಅವರ ಆಗಮನದಿಂದ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲವೆ ಸೃಷ್ಟಿಯಾಗಿದೆ. ಒಟ್ಟಿನಲ್ಲಿ ಮತ್ತೊಂದು ರಾಜ್ಯಕ್ಕೆ ತನ್ನ ಪಕ್ಷವನ್ನು ವಿಸ್ತರಿಸುವಂತಹ ಪ್ರಮುಖ ನಿರ್ಧಾರವನ್ನು ಕೈಗೊಂಡಿರುವ KCR ಗೆ ಇದೇ ಹೊತ್ತಲ್ಲಿ ಕಾಂಗ್ರೆಸ್ ಪಕ್ಷ ತೆಲಂಗಾಣದಲ್ಲೇ ಭಾರಿ ಒಡೆತವನ್ನು ಕೊಟ್ಟಿದೆ. ಸೊ 2023 ಪಂಚರಾಜ್ಯ ಚುನಾವಣೆ ಹಾಗೂ 2024 ಲೋಕಸಭಾ ಚುನಾವಣೆಗಳು BRS ಪಕ್ಷಕ್ಕೆ ಮಾಡು ಇಲ್ಲವೇ ಮಡಿ ಅನ್ನುವಂತಹ ವಾತಾವರಣವನ್ನು ತಂದೊಡ್ಡಿವೆ. ಇದನ್ನು ಚಂದ್ರಶೇಖರ್ ರಾವ್ ಹೇಗೆ ನಿಭಾಯಿಸ್ತಾರೆ ಅನ್ನೋದನ್ನು ಕಾಲವೇ ಉತ್ತರಿಸಬೇಕು. ಇದು ಗೆಳೆಯರೆ BRS ಪಕ್ಷದ ಮಹತ್ವಾಕಾಂಕ್ಷೆ ಹಾಗೂ ಕಾಂಗ್ರೆಸ್ ಪಕ್ಷ ತೆಲಂಗಾಣದಲ್ಲಿ ಚಂದ್ರಶೇಖರ ರಾವ್ ಅವರಿಗೆ ಕೊಟ್ಟಿರುವಂತಹ ಶಾಕ್ನ ಕುರಿತಾದ ಸಂಕ್ಷಿಪ್ತ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.